ಸದ್ಗುರು, ಹಲವು ದೇವಸ್ಥಾನಗಳಲ್ಲಿ ಸುರುಳಿಯಾಕಾರದ ಹಾವುಗಳ ಶಿಲೆಗಳಿವೆ. ಜನರು ಇದಕ್ಕೆ ಅರಿಶಿನ ಕುಂಕುಮ ಹಾಕಿ ಅರಿಶಿನ ದಾರ ಸುತ್ತಿ ಪೂಜಿಸ್ತಾರೆ. ಇದರ ಪ್ರಾಮುಖ್ಯತೆ ಏನು ಸದ್ಗುರು? ನಮ್ಮೊಳಗೆ ಏನೇನು ಶಕ್ತಿಗಳಿವೆಯೋ ಅದರಲ್ಲಿ ಕೆಲವಷ್ಟೇ ನಾವು ಉಪಯೋಗಿಸ್ಕೊಳ್ಳೋ ಥರ ಇವೆ. ಮಿಕ್ಕವೆಲ್ಲ ಸಾಮಾನ್ಯವಾದ ಉಪಯೋಗದಲ್ಲಿ ನಮ್ಮ ಮಿತಿಗಳ ಆಚೆ ಇರುತ್ತವೆ. ಅಂತಹ ಶಕ್ತಿಗಳಿಗೆಲ್ಲ ಸಂಕೇತವಾಗಿ ನಾವು ಹಾವನ್ನು ಅದರ ಸಂಕೇತವಾಗಿ ಇಟ್ಕೊಂಡ್ವಿ. ಹಾವು ಅದರ ಸಂಕೇತ. ಇದಕ್ಕೆ ಯೋಗದಲ್ಲಿ ಕುಂಡಲಿನಿ ಅಂತ ಕರಿತೀವಿ. ಇದನ್ನು ನಾವು ಹಲವು ಬಗೆಯಲ್ಲಿ ಮಾನವರ ಮೂಲ ಸ್ವರೂಪವನ್ನು ಸಂಕೇತವಾಗಿ ತೋರಿಸಬೇಕು ಅಂದರೆ ಯಾವಾಗಲೂ ಹಾವನ್ನು ಬಳಸೋ ಅಭ್ಯಾಸ ಇದೆ. ಇದಕ್ಕೆ ಹಲವು ವಿವರಣೆಗಳನ್ನು ಕೊಡಬಹುದು. ಒಂದು ಮೂಲ ಸ್ವರೂಪದ ಸಂಕೇತವಾಗಿದೆ. ಮತ್ತೊಂದು ವಿಶೇಷ ಏನಂದರೆ ಬೇರೊಂದು ಆಯಾಮದ ಅನ್ವೇಷಣೆಯಲ್ಲಿ ಹಾವು ಒಂದು ಮುಖ್ಯವಾದ ಹಂತ. ಈಗ ಮನುಷ್ಯರ ಮೆದುಳಿನ ಮಧ್ಯಭಾಗದಲ್ಲಿ ನಾವು ರೆಪ್ಟೈಲ್ ಬ್ರೈನ್ ಅಂತ ಏನು ಕರಿತೀವಿ ಆ ಗುಣವುಳ್ಳ ಮೆದುಳಿನ ಭಾಗ ಇರುತ್ತೆ. ಅದರ ಸುತ್ತ ಮನುಷ್ಯರ ಈಗಿರುವ ಮೆದುಳು ಬೆಳೆದಿದೆ. ನಮ್ಮ ದೇಹ ಬೆನ್ನುಹುರಿ ನೇರವಾಗಿರದೆ ಹೀಗಿದ್ರೆ ಅದಷ್ಟೇ ಇರ್ತಿತ್ತು. ನಮಗೆ ಆ ಹಂತದ ಮೆದುಳಷ್ಟೇ ಇರ್ತಿತ್ತು. ಬೆನ್ನುಹುರಿ ಹೀಗೆ ನಿಂತ ಕಾರಣ ಹೂ ಅರಳಿದ ಹಾಗೆ ಸುತ್ತ ಅರಳಿತು. ಅರಳಿದ್ರೆ ಈಗ ಒಳಗೆ ಇರೋ ಆ ರೆಪ್ಟೈಲ್ ಮೆದುಳಿದೆಯಲ್ಲ ಅದು ಒಂದು ರೀತಿ ಕೆಲಸ ಮಾಡುತ್ತೆ. ವಿವಶತೆಯಿಂದ ಯಾವಾಗ ಕೆಲಸ ಮಾಡ್ತೀವೋ ಆಗೆಲ್ಲ ನಮ್ಮೊಳಗೆ ಅದು ಮಾತ್ರ ಕೆಲಸ ಮಾಡುತ್ತೆ. ಈಗ ಕೂಡ ನಮ್ಮಲ್ಲಿರೋ ವಿವಶತೆಗಳನ್ನು ಮೀರಿ ನಾವು ಕೆಲಸ ಮಾಡಿದರಷ್ಟೇ ಈ ಮನುಷ್ಯನ ಮೆದುಳು ಕೆಲಸ ಮಾಡುತ್ತೆ. ಇಲ್ದಿದ್ರೆ ಆ ರೆಪ್ಟೈಲ್ ಮೆದುಳು ಅಷ್ಟೇ ನಮ್ಮೊಳಗೆ ಕೆಲಸ ಮಾಡ್ತಿರುತ್ತೆ. ಆದ್ದರಿಂದ ನಮ್ಮ ಯೋಗ ಸಂಪ್ರದಾಯದಲ್ಲಿ ನಮ್ಮೊಳಗೆ ಒಂದು ಹಾವು ಇದೆ. ಆ ಹಾವು ಹೀಗೆ ಮಲಗಿರಬಾರ್ದು, ನಿಂತಿರಬೇಕು. ಹೀಗೆ ನಿಂತಿದ್ರೆ ಮಾತ್ರ ಈ ಮೆದುಳು ಅರಳುತ್ತೆ. ಈ ಹಾವನ್ನು ಹೀಗೆ ಮೇಲೆ ತೆಗೆದುಕೊಂಡು ಹೋದರೆ ಇಲ್ಲಿ ಮುಟ್ಟಿಬಿಡ್ತು ಅಂದರೆ ಅದು ಅರಳಿಬಿಡುತ್ತೆ. ಹೀಗೊಬ್ಬ ಯೋಗಿ ಕುಳಿತುಕೊಂಡಿದ್ರೆ ಅವರ ತಲೆ ಮೇಲೆ ಕಮಲ ಅರಳಿದ ಹಾಗೆ ಚಿತ್ರಗಳನ್ನು ನೀವು ನೋಡಿರ್ತೀರ. ಇದು ಯಾಕಂದರೆ ಅವರು ಈ ಹಾವಿನ ಅಥವಾ ರೆಪ್ಟೈಲ್ ಮೆದುಳನ್ನು ಮೀರಿ ಬೆಳೆದಿದ್ದಾರೆ. ಅವರ ಬುದ್ಧಿವಂತಿಕೆ ಮಿತಿಗಳನ್ನು ದಾಟಿ ಅಮಿತವಾದ ಆಯಾಮವನ್ನು ತಲುಪಿದೆ ಅನ್ನೋದನ್ನು ತೋರಿಸೋದಕ್ಕೆ ಹೂ ಅರಳಿದ ಹಾಗೆ ತೋರಿಸ್ತಾರೆ. ಇದರೊಳಗೆ ಈ ದೇಹ ಎರಡು ಬಗೆಯಲ್ಲಿದೆ. ಇದಕ್ಕೆ ನಾವು ಯೋಗದಲ್ಲಿ ಇಡ ಪಿಂಗಳ ಅಂತ ಕರಿತೀವಿ, ಶಿವ ಶಕ್ತಿ ಅಂತ ಕರೀತಾರೆ. ಅರ್ಧನಾರಿ ಸ್ವರೂಪನ ನೋಡಿರ್ತೀರಿ, ಶಿವ ಅರ್ಧ ಪುರುಷ ಅರ್ಧ ಸ್ತ್ರೀಯಾಗಿ ಇರ್ತಾನೆ. ಈ ಎರಡು ಬಗೆಯ ಶಕ್ತಿ ಇರುತ್ತೆ. ಇವೆರಡು ಸೇರಿನೇ ಈ ದೇಹ ಹೀಗೆ ಅರಳಿದೆ. ಈ ದೇಹ ಹೇಗೆ ಕೆಲಸ ಮಾಡುತ್ತೆ, ಇದರೊಳಗೆ ಸೃಷ್ಟಿ ಹೇಗೆ ನಡೆಯುತ್ತಿದೆ, ಇವಕ್ಕೆ ಮೂಲ ಏನು ಅನ್ನೋದನ್ನು ಅರಿಯಬೇಕಂದ್ರೆ ಯಾಕೆ ಆಧ್ಯಾತ್ಮದ ಹಾದಿ ಹಿಡಿಬೇಕು, ಬ್ರಹ್ಮಚರ್ಯವನ್ನು ತಗೊಳ್ಬೇಕು ಅಂತಿದ್ದೀವಿ ಅಂದರೆ ಗಂಡ್ಸು ಹೆಂಗಸು ಹೊರಗಿರೋದು ಅಂತ ನೋಡಿದರೆ ಇದರೊಳಗೆ ಎರಡು ಇವೆ ಅನ್ನೋದನ್ನು ನಾವು ಅರಿಯೋಕ್ಕಾಗಲ್ಲ. ಅದರ ಕಡೆ ಗಮನ ಹರಿಸದೆ ಸುಮ್ಮನೆ ಕುಳಿತುಕೊಂಡ್ರೆ ಇದರೊಳಗೆ ಎರಡೂ ಇವೆ, ಎರಡರ ಆಯಾಮವು ಒಳಗೇ ಇದೆ. ಇದನ್ನು ಮೀರೋದು ಹೇಗೆ, ಇದನ್ನು ಪರಿಪೂರ್ಣ ಹಂತಕ್ಕೆ ಕೊಂಡೊಯ್ಯೋದು ಹೇಗೆ ಅನ್ನೋದರ ಅರಿವು ನಮ್ಮೊಳಗೆ ಬರಬೇಕು ಅನ್ನೋ ಕಾರಣಕ್ಕೆ. ಯಾಕಂದರೆ ಇದು ಹೊರಗಿದೆ ಅಂತ ಅಂದುಕೊಂಡ್ರೆ ಇದೊಂದು ಅದೊಂದು ಆಗಿಬಿಡುತ್ತೆ. ಇದರೊಳಗೆ ಎರಡೂ ಇದೆ, ಒಂದು ಎರಡು ಕೋಟಿ ಎಲ್ಲ ಇದೆ ಅಂತ ತಿಳ್ಕೊಬೇಕು ಅಂದರೆ ಗಮನ ಇಲ್ಲಿ ಇರಬೇಕೇ ಹೊರತು ಗಮನ ಅಲ್ಲಿ ಹೋದರೆ ಇದು ಒಂದು ಅದು ಎರಡು ಅಂತೆಲ್ಲ ಆಗಿಬಿಡುತ್ತೆ. ಒಂದು ಎರಡು ಮಾಡಿದರೆ ಮೂರು ನಾಲ್ಕು ಬಂದುಬಿಡುತ್ತೆ. ಸಮಸ್ಯೆ ಮೇಲೆ ಸಮಸ್ಯೆ. ಆದ್ದರಿಂದ ಒಳಮುಖವಾಗಿ ಯಾರು ಇರ್ತಾರೋ ಅಂತರ್ಮುಖಿಯಾಗಿ ನೋಡಿದರೆ ಈ ಎರಡು ಆಯಾಮಗಳು ಹೆಣೆದುಕೊಂಡಿವೆ. ಒಂದೇ ಶಕ್ತಿ ಆದರೆ ಎರಡು ವಿಧದಲ್ಲಿ ಕೆಲಸ ಮಾಡ್ತಿದೆ. ಯಾವ ಮಟ್ಟದಲ್ಲಿ ಎರಡು ಬಗೆಯಾಗಿ ಕೆಲಸ ಮಾಡ್ತಿದೆ ಅಂದರೆ
ಬೇರೆ ಬೇರೆ ಪ್ರಭೇದದಂತೆ ಕಾಣ್ತಿದೆ. ಎರಡೂ ಒಂದೇ ತಾಯಿ ಹೊಟ್ಟೆಯಿಂದ ಬಂದಿವೆ. ಒಂದೇ ರೀತಿ ಕಾಣ್ತಾರ? ಇದು ಒಂಥರ ಕಾಣಿಸುತ್ತೆ, ಅದೊಂಥರ ಕಾಣಿಸುತ್ತೆ. ನಮ್ಮೊಳಗೂ ಹಾಗೇ ಇದೆ. ಇವನ್ನ ನೋಡಿದರೆ ಇದು ಬೇರೆ ಥರ ಕಾಣುತ್ತೆ, ಅದು ಬೇರೆ ಥರ ಕಾಣುತ್ತೆ. ಆದರೆ ಎರಡೂ ಸೇರಿ ಒಂದು ಜೀವವಾಗಿ ಇಲ್ಲಿ ನಡೀತಿದೆ. ಮೇಲ್ಮೇಲೆ ನೋಡಿದರೆ ಇದು ಪುರುಷದಂತಿದೆ, ಮೇಲ್ಮೇಲೆ ನೋಡಿದರೆ ಇದು ಮಹಿಳೆಯಂತಿದೆ. ಸ್ವಲ್ಪ ಆಳವಾಗಿ ನೋಡಿದರೆ ಇವೆರಡೂ ಸೇರಿ ಕೆಲಸ ಮಾಡ್ತೀವಿ. ಇದು ಬರೀ ಸಂಕೇತ ಅಷ್ಟೇ ಅಲ್ಲ, ಇದು ಮನುಷ್ಯರ ದೇಹವನ್ನು ಒಂದು ಯಂತ್ರವನ್ನಾಗಿ ನೋಡಿದರೆ ಈ ಯಂತ್ರಕ್ಕೆ ಮೂಲ ಸ್ವರೂಪವಾಗಿ ಇದು ಇದೆ. ಆದ್ದರಿಂದ ಹಾವು ಮೂರು ಬಾರಿ ಸುರುಳಿ ಹೀಗೆ ಸೇರೋದನ್ನು ಇದನ್ನೇ ಒಂದು ಯಂತ್ರವಾಗಿ ಬಳಸ್ತೀವಿ. ಒಂದು ಶಕ್ತಿಯಾಗಿ ಆ ಯಂತ್ರ ಕೆಲಸ ಮಾಡುತ್ತೆ. ಅದರೊಂದಿಗೆ ಸಂಪರ್ಕ ಹೊಂದಬೇಕು ಅನ್ನೋ ಬಯಕೆ, ಅದರ ಮೇಲೆ ಕಟ್ಟಿರೋ ದಾರವನ್ನು ನಾವು ನಮ್ಮ ದೇಹದಲ್ಲಿ ಕಟ್ಟಿಕೊಳ್ಳಬೇಕು, ಅದೊಂದು ವಿಧ. ಅದಕ್ಕೆ ಕಟ್ಟೋದು ಯಾಕಂದರೆ ಈ ಸಂಸ್ಕೃತಿ ಎಲ್ಲಿಂದ ಬಂತಂದರೆ, ನಿಮ್ಮ ದೇಹದಲ್ಲಿ ಯಾವುದಾದರೂ ನಕಾರಾತ್ಮಕವಾಗಿ ನಡೆದಿದ್ದರೆ ಅದನ್ನು ತೆಗೆಯೋದಕ್ಕೆ ನಾವು ದಾರ ಕಟ್ತೀವಿ. ಇದು ಮೂರು ದಿನಾನೋ, ಹನ್ನೊಂದು ದಿನಾನೋ, 33 ದಿನಾನೋ, 40 ದಿನಾನೋ ನಮ್ಮ ದೇಹದಲ್ಲಿಟ್ಟು ನಂತರ ತೆಗೆದು ಆ ರೀತಿ ಶಕ್ತಿಯಿಂದ ಇರೋ ಸ್ಥಳಗಳಲ್ಲಿ ಇಟ್ಟರೆ ಅಲ್ಲಿ ಆ ಗುಣ ಅಲ್ಲೇ ನಾಶವಾಗುತ್ತೆ. ಅದನ್ನು ಬೇರೆಲ್ಲೋ ಹಾಕಿದರೆ, ಬೇರೆಯವರ ಕೈಗೆ ಸಿಗುತ್ತು ಅಂದರೆ ಬೇರೆ ವಿಧದಲ್ಲಿ ಅದನ್ನು ಬಳಸ್ಕೊಳ್ಬೋದು. ಅದರಿಂದ ಶಕ್ತಿ ಸ್ಥಳದಲ್ಲಿ ಕಟ್ಟಿದರೆ ಅದು ಅಲ್ಲೇ ಕರಗಿಬಿಡುತ್ತೆ. ನಮ್ಮ ಕರ್ಮಗಳನ್ನು ಕಳೆದುಕೊಳ್ಳುವುದಕ್ಕೆ ಒಂದು ವಿಧವಾದ ಶಕ್ತಿ ತುಂಬಿದ ಸಾಧನ. ಇದಕ್ಕಿನ್ನೂ ಹಲಬಗೆಯ ಗುಣಗಳಿವೆ. ದೇಹ ಮನಸ್ಸು ಜೀವಶಕ್ತಿಗಳ ಹಂತದಲ್ಲಿ, ಅಧ್ಯಾತ್ಮದ ಹಂತದಲ್ಲಿ ಎಲ್ಲ ರೀತಿಯ ಗುಣಗಳಿವೆ. ಆದರೆ ಸಾಮಾನ್ಯವಾಗಿ ಕೆತ್ತಿರುವ ಕಲ್ಲು ಆ ಮಟ್ಟದಲ್ಲಿ ಗಮನಹರಿಸಿ ಮಾಡಿರೋ ಹಾಗೆ ಕಾಣ್ತಿಲ್ಲ. ಎಲ್ಲೋ ಒಂದೊಂದು ಕಡೆಯಲ್ಲಿ ಇದೆ, ಮಿಕ್ಕವೆಲ್ಲ ಹೇಗೋ ಕೆತ್ತಿ ಹಾಕಿದ್ದಾರೆ. ವೈಜ್ಞಾನಿಕವಾಗಿ ಮಾಡಿದೆ, ಹೇಗೋ ಒಂದು ರೀತಿ ಮಾಡಿದ್ದಾರೆ. ಗಮನ ಹರಿಸಿ ಅದನ್ನು ಮಾಡಿದರೆ ಅದರಿಂದ ಹಲವು ಬಗೆಯ ಕೆಲಸಗಳನ್ನು ಮಾಡಬಹುದು. ಮಾನವ ಯೋಗಕ್ಷೇಮಕ್ಕಾಗಿ ಹಲವು ವಿಧದ ಆಯಾಮಗಳಲ್ಲಿ ಕೆಲಸ ಮಾಡೋ ಅವಕಾಶ ಇರುತ್ತೆ. ಇದು ಕೇವಲ ನಮ್ಮ ದೇಶದಲ್ಲಷ್ಟೇ ನಡೆದಿಲ್ಲ, ಪುರಾತನ ಕಾಲದ ಸಂಸ್ಕೃತಿ ಇರೋ ಯಾವುದೇ ಸ್ಥಳಕ್ಕೆ ಹೋದರೂ ಈ ಒಂದು ಆಯಾಮವನ್ನು ಮಾನವ ಯೋಗಕ್ಷೇಮಕ್ಕಾಗಿ ಬಳಸಿದ್ದಾರೆ. ಇದು ಪ್ರತ್ಯೇಕವಾದ ವಿಜ್ಞಾನ, ಆಳಕ್ಕೆ ಹೋದರೆ ಕೊನೆಯಿಲ್ಲದೆ ಇನ್ನೂ ಆಳವಾಗಿ ಹೋಗ್ತಿರಬಹುದು, ಅದೊಂದು ಮಾರ್ಗ. ಆಧ್ಯಾತ್ಮಿಕವಾಗಿ ಉನ್ನತ ಮಟ್ಟ ತಲುಪಬೇಕಂದ್ರೂ, ಮುಕ್ತಿಯನ್ನು ತಲುಪಬೇಕಂದ್ರೂ ಹಾವಿನ ಮಾರ್ಗವೇ ಒಂದಿದೆ. ಎಲ್ಲರಿಂದಲೂ ಆ ಸಾಧನೆಯನ್ನು ಮಾಡೋಕ್ಕೆ ಸಾಧ್ಯವಾಗಲ್ಲ. ಸಾಂಕೇತಿಕವಾಗಿ ದೇವಸ್ಥಾನಗಳಲ್ಲಿ ಉಳಿದುಕೊಂಡಿವೆ. ಇದು ಒಂದು ಅದ್ಭುತ ವಿಜ್ಞಾನ. ಅದರಲ್ಲಿ ಅಲ್ಪ ಸ್ವಲ್ಪ ಅಲ್ಲಲ್ಲಿ ಉಳಿದುಕೊಂಡಿದೆ. ಇದನ್ನು ನಾವು ಬಯಸಿದರೆ ದೊಡ್ಡ ಮಟ್ಟದ ಶಕ್ತಿಯನ್ನಾಗಿ ಸೃಷ್ಟಿಸಬಹುದು. ನಮ್ಮಲ್ಲಿ ಆ ಜ್ಞಾನ ಇದೆ, ಆ ಅರಿವಿದೆ. ಅದನ್ನು ಸೃಷ್ಟಿಸಬೇಕಂದರೆ ಅದಕ್ಕೆ ಬೇಕಾದ್ದು ನೆರವು, ಪರಿಸ್ಥಿತಿ ಬೇಕು ಅಷ್ಟೆ. ಆದರೆ ಒಂದು ಅದ್ಭುತ ಯಂತ್ರವನ್ನೇ ಸೃಷ್ಟಿಸಬಹುದು, ಶಕ್ತಿ ತುಂಬಿದ ಒಂದು ಯಂತ್ರ. ಆ ಕಲ್ಲು ಅಲ್ಲೇ ಕುಳಿತುಕೊಂಡಿದೆ, ಏನು ಕೆಲಸ ಮಾಡ್ತಿಲ್ಲ ಅಂದರೆ ಅದು ಹಾಗೇನೆ. ಈಗ ನಿಮ್ಮ ಸೆಲ್ಫೋನ್ನಲ್ಲಿ ಒಂದು ಚಿಪ್ ಇದೆ, ಅದು ಬಂದು ಕಿವಿಯಲ್ಲಿ ಮಾತಾಡುತ್ತಾ, ಅದು ತನ್ನಷ್ಟಕ್ಕಿದೆ. ಎಲ್ಲ ಕೆಲಸ ಸರಿಯಾಗಿ ನಡೀತಿದೆಯೋ ಇಲ್ವೋ ಹಾಗೇನೆ.